ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು 5 ನಿಮಿಷದಲ್ಲಿ ಹೇಗೆ ರುಚಿ ರುಚಿಯಾಗಿರುವಂಥ ಹಾಗೆ ಭಾಳ ಮಸಾಲೆ ಪುಡಿಗಳನ್ನ ಬಳಸ್ದಲೆ ಅಥವಾ ಯಾವುದೇ ಮಸಾಲೆನೂ ಕೂಡ ರುಬ್ಬದಲ್ಲೇ ತುಂಬಾ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಹೇಗೆ ಟೊಮ್ಯಾಟೊ ಬಾತ್ನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಎಲ್ಲ ಕುಕ್ಕರ್ನಲ್ಲಿ ಹಾಕಿ ಒಂದು ವಿಷಲ್ ಕೂಗಿಸಿದ್ರೆ ಸಾಕು, ಥಟ್ ಅಂತ ರೆಡಿ ಆಗಿಬಿಡುತ್ತೆ ಈ ಟೊಮ್ಯಾಟೊ ಬಾತು. ಒಂದು 5-10 ನಿಮಿಷದೊಳಗೆ ಈ ಟೊಮ್ಯಾಟೊ ಬಾತು ಆರಾಮವಾಗಿ ರೆಡಿ ಆಗುತ್ತೆ. ಹಾಗೆ ಬ್ಯಾಚುಲರ್ಸ್ಗಂತೂ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಅಷ್ಟೇ ರುಚಿಯಾಗಿರುತ್ತೆ, ಹಾಗೆ ನೀವು ಮತ್ತೆ ಮತ್ತೆ ಮಾಡಿಕೊಂಡು ತಿನ್ನುವಂಥ ಟೇಸ್ಟು ಈ ಟೊಮ್ಯಾಟೊ ಬಾತಲ್ಲಿ ಇರುತ್ತೆ. ಹಾಗಾದರೆ ಈ ರುಚಿಯಾಗಿರುವಂಥ ಹಾಗೆ ಮಾಡೋಕ್ಕೂ ಕೂಡ ತುಂಬ ಸಿಂಪಲ್ಲಾದ ಈಸಿಯಾದ ಟೊಮ್ಯಾಟೊ ಬಾತ್ನ ತುಂಬ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1 ಟೇಬಲ್ಸ್ಪೂನ್ನಷ್ಟು ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಇದಕ್ಕೆ ನಾವು 1/4 ಟೀಸ್ಪೂನ್ನಷ್ಟು ಜೀರಿಗೆನ ಹಾಕೋಬೇಕಾಗತ್ತೆ. ಜೀರಿಗೆ ಚೆನ್ನಾಗಿ ಚಟಪಟ ಅಂದಿದ್ದಾದಮೇಲೆ ಇದಕ್ಕೆ ನಾನು 1 ಪಲಾವ್ ಎಲೆ, 1 ಚಕ್ರ ಮೊಗ್ಗು, ಹಾಗೆ 1/4 ಲವಂಗನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಒಂದು ಡ್ರೈ ಮಸಾಲನ ಹಾಕ್ಕೊಳ್ಳೋ ಅಂಥದ್ದು. ಇದನ್ನು ಬಿಟ್ಟರೆ 1-2 ಪುಡಿ ಮಸಾಲ ಹಾಕ್ಕೊಂಡ್ರೆ ಮುಗಿದೋಗುತ್ತೆ ಈ ಟೊಮ್ಯಾಟೊ ಬಾತ್ಗೆ. ಜಾಸ್ತಿ ಮಸಾಲ ಕೂಡ ಹಿಡಿಸೋದಿಲ್ಲ. ಇದಿಷ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಉದ್ದುದ್ದಾಗಿ ಹೆಚ್ಕೊಂಡಿರೋಂಥ 1 ಈರುಳ್ಳಿನ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿ ಅದರ ಬಣ್ಣ ಚೇಂಜ್ ಆಗೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಟೊಮ್ಯಾಟೊ ಬಾತ್ ಆಗಿರೋದ್ರಿಂದ ಟೊಮ್ಯಾಟೊ ಎಷ್ಟು ನೀವು ಜಾಸ್ತಿ ಹಾಕೋತೀರೋ ಅಷ್ಟು ರುಚಿಯಾಗಿರುತ್ತೆ. ಇಲ್ಲಿ ನಾನು 2 ದೊಡ್ಡ ಸೈಜ್ನ ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು. ಹಾಗೆ ಇದಕ್ಕೆ ಟೊಮ್ಯಾಟೊ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೋಸ್ಕರ 1 ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಸೊ ಇದಿಷ್ಟು ನಾವು ಟೊಮ್ಯಾಟೊ ಚೆನ್ನಾಗಿ ಬೇಯೋ ರೀತಿಯಲ್ಲಿ ಮೊದಲಿಗೆ ಬಾಡಿಸ್ಕೊಂಡ್ಬಿಟ್ರೆ ನಿಮಗೆ ಟೊಮ್ಯಾಟೊ ಬಾತಲ್ಲಿ ಹಸಿ ಹಸಿ ವಾಸನೆ ಬರೋದಿಲ್ಲ. ಹಾಗೆ ಇದಕ್ಕೆ 1/4 ಟೀಸ್ಪೂನ್ನಷ್ಟು ಅರಶಿನದ ಪುಡಿನ, ಹಾಗೆ 1 ಟೀಸ್ಪೂನ್ನಷ್ಟು ಮಾತ್ರ ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಇದಕ್ಕೆ ಬೇಕಾಗಿರುವಂಥದ್ದು ಖಾರದ ಪುಡಿನ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಜಾಸ್ತಿ ಖಾರ ಬೇಕು ಅನ್ನೋದಾದರೆ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಬಿಟ್ಟು ಇದ್ರ ಜೊತೆಯಲ್ಲಿ ಫ್ರೈ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಜಸ್ಟ್ ಖಾರದ ಪುಡಿನ ಮಾತ್ರ ಬಳಸಿದ್ದೀನಿ. ಸೊ 1.5 ಟೀಸ್ಪೂನ್ನಷ್ಟು ಖಾರದ ಪುಡಿನ ಹಾಕ್ಕೊಂಡ್ಬಿಟ್ಟು ಇದಿಷ್ಟು ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಕ್ಯೂಬ್ಸಾಗಿ ಮಾಡಿ ಹೆಚ್ಕೊಂಡಿರೋಂಥ ಆಲೂಗಡ್ಡೆ, 1 ಆಲೂಗಡ್ಡೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ದೊಡ್ಡ ಸೈಜ್ದು. ಹಾಗೆ ಹಸಿ ಬಟಾಣಿನ ಇದಕ್ಕೆ ಹಾಕೋತಾ ಇದ್ದೀನಿ. ಹಸಿ ಬಟಾಣಿ ಬದಲಿಗೆ ನೀವು ಒಣಗಿಸಿರುವಂಥ ಬಟಾಣಿ ಒಂದು ನೈಟ್ ಫುಲ್ ನೆನೆಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡ್ರೂ ಕೂಡ ಅದು ಕೂಡ ಚೆನ್ನಾಗಿರುತ್ತೆ, ಅಥವಾ ಹಸಿ ಬಟಾಣಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಈಗ ಇದಿಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1 ಕಪ್ಪೆ ಅಳತೆಯಷ್ಟು ನಾನಿಲ್ಲಿ ಬಾಸ್ಮತಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ. ವಾಶ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದಾದಮೇಲೆ ನೀರಿನ ಸಮೇತ ಇದಕ್ಕೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನೀರನ್ನ ತೆಕ್ಕೊಂಡ್ಬಿಟ್ಟು ಇದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸಲ ಮಾತ್ರ ಚೆನ್ನಾಗಿ ಆ ಮಸಾಲ ಒಗ್ಗರಣೆ ಎಲ್ಲ ಜೊತೆಯಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷಗಳ ಕಾಲ ಚೆನ್ನಾಗಿ ಆ ಅಕ್ಕಿನ ನೀವು ಈ ಒಗ್ಗರಣೆಯಲ್ಲಿ ಹುರಿಬೇಕಾಗತ್ತೆ. ಆಗ ನಿಮಗೆ ತುಂಬ ಉದುರುದ್ರಾಗಿ ಈ ಟೊಮ್ಯಾಟೊ ಬಾತ್ ಬರೋದಕ್ಕೆ ಸಾಧ್ಯವಾಗುತ್ತೆ. ನೀವು ಇಲ್ಲಿ ನೀವು ಬೇಕಿದ್ರೆ ಮಾಮೂಲಿ ಅಕ್ಕನ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋವಂಥ ಅಕ್ಕಿ ಕೂಡ ಬಳಸ್ಬೋದು, ಅಥವಾ ಪಲಾವ್ ಟೇಸ್ಟಲ್ಲಿ ಬೇಕು ಅನ್ನೋದಾದರೆ ಬಾಸ್ಮತಿ ಅಕ್ಕಿ ಕೂಡ ನೀವು ಬಳಸ್ಬೋದು. 1 ಲೋಟದ ಅಳತೆಗೆ 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಾಮೂಲಿ ಅಕ್ಕಿಯಲ್ಲಿ ಮಾಡ್ಕೊಳ್ಳೋದಾದರೆ ನೀವು ಅನ್ನ ಮಾಡೋದಕ್ಕೆ ಎಷ್ಟು ಬಳಸ್ತೀರಾ ಉದುರುದ್ರಾಗಿ ಅಷ್ಟು ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಇದಿಷ್ಟು ನಾವು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಆಲ್ರೆಡಿ ಟೊಮ್ಯಾಟೊ ಬೇಯಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಈ ಟೈಮಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಸೊ ಇದಿಷ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಆ ಲಿಡ್ನ ಕ್ಲೋಸ್ ಮಾಡಿ ಕೇವಲ 1 ವಿಶಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಎಲ್ಲ ತರಕಾರಿಗಳನ್ನೂ ಹಾಕ್ಕೊಂಡಿರೋದು ಕೂಡ ಬೇಗನೆ ಬೆಂದೋಗೋವಂಥದ್ದು, ಬಟಾಣಿ ಆಲೂಗಡ್ಡೆ ಎಲ್ಲ. ಹಾಗಾಗಿ 1 ವಿಶಲ್ ಕೂಗಿಸ್ಕೊಂಡ್ರೆ ಸಾಕು. ಇಷ್ಟನ್ನು ಮಾಡಿಕೊಂಡು ಕಂಪ್ಲೀಟಾಗಿ ಕೂಲಾಗಿದ್ದಾದಮೇಲೆ ಕುಕ್ಕರ್ನ ಓಪನ್ ಮಾಡಿಕೊಂಡು ಎಲ್ಲ ಮಸಾಲೆ ಜೊತೆಯಲ್ಲಿ ಈ ರೀತಿ ಬೆರೆಸ್ಕೊಂಡ್ರೆ ಸೂಪರ್ ಆಗಿರುವಂಥ ಹಾಗೆ ಉದುರುದ್ರಾಗಿ ಆಗಿರುವಂಥ ಒಂದು ಟೊಮ್ಯಾಟೊ ಬಾತು ಸಕ್ಕದಾಗಿ ರೆಡಿ ಆಗುತ್ತೆ.
ಈಗ ರೆಡಿ ಆಗಿರೋ ಅಂತ ಈ ಟೊಮ್ಯಾಟೋ ಬಾತ್ನ ಹಾಗೆ ಕೂಡ ತಿನ್ಬೋದು. ಎಲ್ಲ ಫ್ಲೇವರ್ಗಳು ಕೂಡ ಇದರಲ್ಲಿ ಇರುತ್ತೆ. ಬೇಕು ಅನ್ನೋದಾದರೆ ಮೊಸರು ಜೊತೆಯಲ್ಲಿ ಅಥವಾ ಮೊಸರು ಬಜ್ಜಿ ಜೊತೆಯಲ್ಲಿ ತುಂಬಾ ಈಸಿಯಾಗಿ ಹಾಗೆ ತುಂಬ ರುಚಿಯಾಗಿ ಮಾಡಿಕೊಂಡು ನೀವು ಎಂಜಾಯ್ ಮಾಡಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಟೊಮ್ಯಾಟೋ ಬಾತ್ನ ರೆಡಿ ಮಾಡ್ಕೊಂಬಿಡ್ಬೋದು ಅಂತ. ಸೊ ಖಂಡಿತ ನೀವು ಕೂಡ ಅದೇ ಪಲಾವು ಬಿರಿಯಾನಿ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿರುವಂಥ ಒಂದು ಸಿಂಪಲ್ಲಾದ ಟೊಮ್ಯಾಟೋ ಬಾತ್ನ ನಿಮ್ಮನೆಗಳಲ್ಲೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.